ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಮನೆಯಲ್ಲೇ ಈಸಿಯಾಗಿ ಸಿಗುವಂತಹ ಈ ಎರಡೂ ಪದಾರ್ಥಗಳನ್ನು ತಿಂದು ನಿಮ್ಮ ಬೊಜ್ಜು ಅಂದರೆ ತೂಕವನ್ನು ಬೇಗ ಕಡಿಮೆ ಮಾಡಿಕೊಳ್ಳಿ. ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಿಮ್ಮ ಹೊಟ್ಟೆ, ಸೊಂಟ, ತೊಡೆಯ ಅಥವಾ ತೋಳಿನ ಬೊಜ್ಜನ್ನು ಕರಗಿಸಬಹುದು ಅಂದರೆ ನೀವು ನಂಬೋದು ಅಸಾಧ್ಯ ಅಂತೀರಾ? ಫ್ರೆಂಡ್ಸ್, ಇದು ಖಂಡಿತ ಸಾಧ್ಯ. ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಈ ಎರಡೂ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಿಮ್ಮ ತೂಕ ಬೇಗ ಕಡಿಮೆ ಆಗುತ್ತೆ. ನೀವು ಎಷ್ಟೇ ದಪ್ಪ ಇರಲಿ, ಬೇಜಾರಾಗುವ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನಿಮ್ಮ ತೂಕ ಇಳಿಸುವಂತಹ ಸೂಪರ್ ಡೂಪರ್ ಪವರ್ಫುಲ್ ವೆಯ್ಟ್ ಲಾಸ್ ಮನೆ ಮದ್ದು ಇಲ್ಲಿದೆ. ಹಾಗೆ ಇದನ್ನು ಕುದಿಸ್ಬೇಕು ಅಥವಾ ಮಿಕ್ಸಿ ಮಾಡಬೇಕು ಅನ್ನೋ ಜಂಜಾಟವೇ ಇಲ್ಲ. ಯಾಕೆಂದರೆ ಹೊರಗಡೆ ಕೆಲಸಕ್ಕೆ ಹೋಗುವವರಿಗೆ ಕುದಿಸಿ ಅಥವಾ ಮಿಕ್ಸಿ ಮಾಡಿಕೊಂಡು ತಿನ್ನುವಷ್ಟು ಕುಡಿಯುವಷ್ಟು ಟೈಮ್ ಇರೋದೇ ಇಲ್ಲ. ಅಂಥವರೆಲ್ಲರೂ ಕೇವಲ ಈ ಎರಡೂ ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು. ಇದು ರೆಡಿ ಟು ಈಟ್ ಹೋಮ್ ರೆಮಿಡಿ. ನೀವು ಯಾವುದೇ ಡಯೆಟ್ ಮಾಡದೆ, ಎಕ್ಸಸೈಸ್ ಕೂಡ ಮಾಡದೆ ತುಂಬ ಈಸಿಯಾಗಿ ನಿಮ್ಮ ತೂಕವನ್ನು ಇಳಿಸ್ಕೋಬಹುದು. ಹಾಗಿದ್ರೆ ಬನ್ನಿ, ಏನಿದು ಮನೆ ಮದ್ದು, ಯಾವ ಎರಡು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತಿನ್ನಬೇಕು ಅಂತ ನೋಡೋಣ. ಆದರೆ ಫ್ರೆಂಡ್ಸ್, ಅದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನೀವು ಇದೇ ಮೊದಲ ಬಾರಿಗೆ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಹಾಗೆ ನೀವು ಈ ರೀತಿಯ ಈಸಿ ಹೋಮ್ ರೆಮಿಡಿಗಾಗಿ ವೆಯ್ಟ್ ಮಾಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಫ್ರೆಂಡ್ಸ್, ಮೊದಲನೇ ಪದಾರ್ಥ ಜೀರಿಗೆ ಅಂದರೆ ಕ್ಯೂಮಿನ್ ಸೀಡ್ಸ್. ಜೀರಿಗೆ ಯಾರ ಮನೆಯಲ್ಲಿ ಇರಲ್ಲ ಹೇಳಿ, ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುತ್ತೆ ಈ ಜೀರಿಗೆ. ಇದು ನಾರ್ಮಲ್ ಜೀರಿಗೆ, ಇದನ್ನು ನಾನು ಫ್ರೈ ಮಾಡಿಲ್ಲ, ಹಾಗೆ ಬೇಯಿಸೂ ಇಲ್ಲ. ಅಡುಗೆಯ ಘಮವನ್ನು ಯಾವ ರೀತಿ ಜಾಸ್ತಿ ಮಾಡುತ್ತೋ ಅದೇ ರೀತಿ ನಿಮ್ಮ ತೂಕವನ್ನು ಕಡಿಮೆ ಮಾಡುತ್ತೆ ಈ ಜೀರಿಗೆ. ಇದು ಕ್ಯಾಲರೀಸನ್ನು ಸುಟ್ಟು ಹಾಕುತ್ತೆ, ಹಾಗೆ ಮೆಟಾಬಾಲಿಕ್ ರೇಟನ್ನು ಜಾಸ್ತಿ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಈ ಜೀರಿಗೆ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ದು ಮೆಟಬಾಲಿಸಮ್ ರೇಟ್ ಫಾಸ್ಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ತೂಕ ಕಡಿಮೆ ಆಗುತ್ತೆ. ಹಾಗಿದ್ರೆ ಜೀರಿಗೆಯನ್ನು ಯಾವ ಇನ್ನೊಂದು ಪದಾರ್ಥದ ಜೊತೆ ಮಿಕ್ಸ್ ಮಾಡಿ ತಿಂದರೆ ತೂಕ ಕಡಿಮೆ ಆಗುತ್ತೆ ಅಂದರೆ ಅದು ಜೇನುತುಪ್ಪದ ಜೊತೆ. ಹೌದು ಫ್ರೆಂಡ್ಸ್, ಜೇನುತುಪ್ಪ ಮತ್ತು ಜೀರಿಗೆಯ ಈ ಮಿಕ್ಸ್ ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಪ್ರತಿದಿನ ಒಂದು ಚಮಚ ಜೇನುತುಪ್ಪದ ಜೊತೆ ಅರ್ಧ ಚಮಚ ಜೀರಿಗೆಯನ್ನು ತಿನ್ನೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ. ಇದರಿಂದ ತೂಕ ಬೇಗ ಕಡಿಮೆ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಜೇನುತುಪ್ಪಕ್ಕೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ತಿನ್ನಿ. ಇದನ್ನು ತಿಂದ ಅರ್ಧ ಗಂಟೆಯವರೆಗೂ ಏನನ್ನು ತಿನ್ನಬೇಡಿ. ಹಾಗೆ ಇದನ್ನು ತಿನ್ನುವಾಗ ಒಂದು ಲೋಟ ನೀರನ್ನು ಗುಟುಕು ಗುಟುಕಾಗಿ ಕುಡಿಯಿರಿ. ಇದರ ಜೊತೆಗೆ ದಿನಪೂರ್ತಿ ಚೆನ್ನಾಗಿ ನೀರನ್ನು ಕುಡಿಯಿರಿ. ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡುವಾಗ, ಓದುವಾಗ, ಆಟ ಆಡುವಾಗ, ಎಲ್ಲೇ ಆಗಿರ್ಬೋದು, ಸ್ವಲ್ಪ ಸ್ವಲ್ಪ ನೀರು ಕುಡಿಯೋದ್ರಿಂದ ನಾವು ಏನನ್ನು ಕಳೆದುಕೊಳ್ಳೋದಿಲ್ಲ, ಬದಲಿಗೆ ಒಳ್ಳೆಯ ಆರೋಗ್ಯವನ್ನು ಪಡೀತೀವಿ. ಹಾಗಾಗಿ ನೀರು ಕುಡಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಕೂಡ ತೂಕ ಬೇಗ ಕಡಿಮೆ ಆಗುತ್ತೆ. ಈ ಈಸಿಯಾದಂತಹ ಮನೆ ಮದ್ದನ್ನು ಉಪಯೋಗಿಸಿ ಹಾಗೆ ಚೆನ್ನಾಗಿ ನೀರನ್ನು ಕುಡಿಯಿರಿ. ಯಾವುದೇ ಡಯೆಟ್ ಮತ್ತು ಎಕ್ಸಸೈಸ್ ಮಾಡದೆ ನಿಮ್ಮ ತೂಕವನ್ನು ಇಳಿಸಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.